ಸುಮ್ನಿರ್ರಿ ಚಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೆಯದು, ಯಾರು ಕೆಮ್ಮಂಗಿಲ್ಲ, ಯಾರಲ್ಲಿ ಉಕ್ಕು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು. ಹಾ ಓಕೆ ಜನಗಳೇ, ಇದಿರಲಿ, ಈಗ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೇನೆ ನಿಮ್ಗೆ. ಆ ವಿಡಿಯೋನ ಒಂದ್ಸರಿ ನೀವು ನೋಡ್ಕೊಂಬಿಡ್ರಪ್ಪ. ಮಾತಾಡಿದ್ರೆ ಬರೀ ಸೆಕ್ಸಲ್ ಹ್ಯಾರಾಸ್ಮೆಂಟ್ ಅಂತಾನೆ ಬರ್ತೈತೆ ಅವ್ರ ಬಾಯಾಗ. ಏನಂತ ಹೇಳಕ್ ಹೋದ್ರೆ ಬರೀ ಮಕ್ಕೊಂದ ಕೆಲಸ ಮಾಡ್ಕೊಂಬರೋದು ನಿಮ್ದಾಗ್ರಿ. ನಾವು ಏನಂತ ಹೇಳಕ್ ಹೋದ್ರೆ ಬದಲು ಮಕ್ಕೋಬೇಕು, ಇನ್ನಾಡ ಕೆಲಸ ಮಾಡಿಸ್ಕೋಬೇಕು. ನಾನು ಅವ್ರ ಜೊತೆ ಇದ್ದದ್ದು ಅವ್ರ ಮನೆ ಮಕ್ಕಳಿಗೆ ಎಲ್ಲರಿಗೆ ಗೊತ್ತಿದ್ದ ವಿಷಯನ ಐತೆ, ಎಲ್ಲ ಮಂದಿಗೂ ಗೊತ್ತೈತಿ ಇದು ವಿಷಯ. ನನ್ನಂಗೆ ರಗಡ್ ಮಂದಿ ಹೆಣ್ಮಕ್ಳು ಅಲ್ಲಿ ಬರ್ತಾವೆ, ಅವು ಹಿಂಗೆ ಇನ್ನು ನಾಲ್ಕು ಮಂದಿ ಮುಂದೆ ಹೇಳ್ಕೊಳಕ್ ಬಾ ಇರಂಗಿಲ್ಲ, ದೊಡ್ಡ ಮಂದಿ ಆಕ್ಕಾರ ಹಿಂಗೆ ಮುಚ್ಕೊಂಡು ಹೋಗುದ್ರಿ. ಏನು ನೋಡೋಣ ತಗೋರಿ ಏನಾಗ್ತತೆ. ಬರೀ ಈಗೇನಾರು ನಿಮ್ದು ಏನರ ವಿಷಯ ಹೇಳಕ್ ಹೋದಂದ್ರೆ ನಾ ಮಕ್ಕೊಂದ ಕೆಲಸ ಮಾಡ್ಕೊಂಬರುತ್ತೆ ನೋಡ್ರಿ. ಹ್ಞೂ, ನೋಡಿದ್ರಲ್ಲ ವಿಡಿಯೋನ, ಈಗ ಇಲ್ಲಿ ಬರಲ್ಲ. ಹಾಂ ಮೇಡಮ್ ಅವರೇ, ಆ ವಿಡಿಯೋದಾಗಿರೋರು ನೀವು ಅಂತ ಹೇಳಕತ್ತಾರ, ಹೌದೇನ್ರಿಪ್ಪ ನೀವನ್ರಿ? ಅದು ಅಲ್ಲ ಸರ್, ನಾನಲ್ಲ. ಅಲ್ಲ ಇವ್ರ ನೀವಲ್ಲ ಅಲ್ರಿ? ಮತ್ತೆ ಅಲ್ಲಿರೋರ ಮುಖ ನಿಮ್ ಮುಖ ಸೇಮ್ ಟು ಸೇಮ್ ಐತಿ, ಇದೆಲ್ಲ ಹೆಂಗ ಸಾಧ್ಯ ರೀ? ನೋಡ್ರಿಪ್ಪ ವಿಚಾರ ಮಾಡಿ ಹೇಳ್ರಿ. ಸರ್ ಇರ್ಬೋದು, ಆದ್ರೂ ನೀವಲ್ಲ. ಆದ್ರೆ ನಾನಲ್ಲ. ಹುಡುಗಿರಂದ್ರೆ ಅಲ್ರಿ? ಮತ್ತ ಆ ಆಡಿಯೋ ನಿಮ್ಮಲ್ಲಿ ಬರ್ತಿರೋ ಈ ಆಡಿಯೋ ಸೇಮ್ ಟು ಸೇಮ್ ಐತಿಲ್ರಿ? ಆಡಿಯೋ ಇರ್ಬೋದು, ಆದ್ರೆ ನಾನಲ್ಲ. ನೋಡ್ರಿ ಇನ್ನೊಮ್ಮೆ ಯೋಚನೆ ಮಾಡಿ ಹೇಳ್ರಿ. ಹೋಗ್ಲಿ ಇನ್ನೊಮ್ಮೆ ಯೋಚನೆ ಮಾಡಿ ಹೇಳ್ರಿಪ್ಪ. ನಾನಲ್ಲ ಸರ್. ಅಲ್ರಿಪ್ಪ, ಮತ್ತ ಆ ಸೀಡೆ ಆಗಿರೋರು ನೀವು ಸೇಮ್ ಟು ಸೇಮ್ ಅದ್ರಲ್ರಿ, ಹೆಂಗ್ರಿ ಇದು? ಅಲ್ಲ ಇರ್ಬೋದು, ಆದ್ರೂ ಅದು ನೀವಲ್ಲ ಅಂತೀರಿ. ಅಲ್ಲ ಅದು ನಾನಲ್ಲ. ಇದ ಫೈನಲ್ ಆನ್ಸರ್ ಅನ್ರಿಪ್ಪ ನಿಮ್ದು? ದಯವಿಟ್ಟು ನಿಮ್ಗೆ ಪ್ಲೀಸ್ ಹೇಳ್ತೀನಿ, ನಾನಲ್ಲ. ಅಲ್ರಿಪ್ಪ ಇಲ್ಲಿ ನೋಡ್ರಿ, ಆ ವಿಡಿಯೋನ ಇಲ್ಲಿ ತೋರಿಸ್ತೇನೆ ನೋಡ್ರಿಪ್ಪ. ಈ ವಿಡಿಯೋ ನೋಡಿ ಆದ್ರೆ ನೀವು ಹೌದು ಅಲ್ಲ ಅಂತ ಹೇಳ್ರಿಪ್ಪ. ಹೋಗ್ಲಿ ಅತ್ಲಾಗ. ಅಲ್ರಿಪ್ಪ ಏನ್ ಹೇಳಿದ್ರಿ ಇವ್ರು? ನಾನಲ್ಲ 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 ಅಂತಾರಲ್ಲ, ಅದೊಂದ ಬೈಪಾಟ್ ಹಾಕೊಂಡ್ ಬಂದ್ಬಿಟ್ರ ಏನ? ಹೋಗ್ಲಿ, ಈಗ ನಾವ್ ಏನ್ ಮಾಡ್ಬೇಕಂತ ಹೇಳ್ರಿ ಮೇಡಮ್? ಅತ್ಲಾಗ ಹೋಗ್ಲಿ. ಅಲ್ಲ ಸರ್, ನಾನಲ್ಲ. ನೀವೊಂದು ಹೆಣ್ಣಿ ಸಪೋರ್ಟ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್ ನಿಮಗೆ. ಅಯ್ಯೋ ಮೇಡಮ್, ನಾವು ನಿಮಗೆ ಸಪೋರ್ಟ್ ಮಾಡಕ್ಕೆ ಬಂದೇವಿ, ಸಪೋರ್ಟ್ ಮಾಡ್ತೇವಿ. ಆದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ಬೇಕಂದ್ರೆ ನೀವೊಂದು ಸತ್ಯ ಹೇಳ್ಬೇಕು. ಈಗ ನೀವು ಸತ್ಯ ಹೇಳ್ರಿ, ಆ ವಿಡಿಯೋದಾಗಿರೋದು ನೀವು ಹೌದು ಅಲ್ಲ? ಅದು ನಾನು ಹೌದು. ಹೌದಾ, ನಿಜಾನ ನೀವೇನದು? ಅದು ನಾನು ಹೌದು. ಕಣಕೊಂದು ಬಣ್ಣ, ಏನೇನು ವೇಷ, ಮಾತಲ್ಲಿ ಮೋಸ. ಮತ್ ಇಲ್ಲಿವರೆಗೂ ಕೇಳಿದ್ರೆ ಅದು ನಾನಲ್ಲ ನಾನಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ಸಡನ್ ಆಗಿ ಹೆಂಗ್ ಒಪ್ಕೊಂಡ್ಬಿಟ್ರಿ ಸತ್ಯನ? ನನ್ನ ಜೀವ ಬೆದರಿಕೆ ಇತ್ತು, ನಾನು ನಿಮ್ಗೆ ಅವತ್ತು ನನ್ನ ಸ್ಪಷ್ಟನೆ ಮಾಡಕ್ ಆಗ್ಲಿಲ್ಲ, ನಾ ದಯವಿಟ್ಟು ನೊಂದಿದ್ದೆ ನಿಮ್ಗೆ ಹೇಳ್ಬೋದೆ. ಇವತ್ತು ನಾ ಹೇಳಕತ್ತೀನಿ, ನನಗೆ ಮಾತ್ರ ಈ ತರ ಅವ್ರ ಮೇಕೆ ಸಾಹೇಬ್ ವಿರುದ್ಧ ನೀವು ಹಿಂಗ್ ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಹೇಳಿ ಹಿಂಗ್ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಂಗಾರ ಕರೆ. ಕ್ಷಣಕ್ಕೊಂದು ಬಣ್ಣ ಹಾಗೆ ನಂಬ್ಲಿ ನಾನು ನಿನ್ನ, ಕ್ಷಣಕ್ಕೊಂದು ಬಣ್ಣ ಹಾಗೆ ನಂಬ್ಲಿ ನಾನು ನಿನ್ನ. ಓ ಅಂದ್ರೆ ನಿಮಗೆ ಜೀವ ಬೆದರಿಕೆ ಹಾಕಿ ಹಿಂಗೆಲ್ಲ ಮಾಡಿದ್ರು ಅಂತಂತೀರಿ. ಓಕೆ ಮೇಡಮ್, ಈಗ ಒಂದು ಕೆಲಸ ಮಾಡೋದು, ಏನ್ ಮಾಡನ್ರಿ ಅಂತಂದ್ರೆ, ನಿಮಗೆ ಜೀವ ಬೆದರಿಕೆ ಐತಂದ್ರಲ್ಲ, ನಿಮಗೆ ಸಂಪೂರ್ಣವಾಗಿ ರಕ್ಷಣೆ ಸಿಕ್ಕರೆ ಈ ನಿಜವಾದ ಸತ್ಯ ಏನಂತ ಹೇಳಕ್ ನೀವು ರೆಡಿ ಇದ್ದೀರಾ? ಬದುಕಲ್ಲಿಯೇ ಹುಡುಗಾಟವೇ, ಈ ಆಟಕ್ಕೆ ಕೊನೆಯಿಲ್ಲದೆ. ನೋಡ್ರಿಪ್ಪ ಹಿಂಗ ಹೇಳಿದ್ರೆ ಇವ್ರು ಮುಖ ಮುಚ್ಕೊಂತಾರೆ, ಏನ್ ಮಾಡೋದೀಗ? ಏನು ಮಾಡೋದ್ ಬೇಡ, ನಿಮಗೆ ಏನೇನು ಅರ್ಥ ಆಗತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನೀವು ಇದ್ಬಿಡ್ರಿ. ಹ್ಮ್, ಮೇಟಿ ಸಾಹೇಬ್ರೇ, ಇಲ್ಲಿ ಗಂಟ ಮಾತಾಡಿದ್ರಲ್ರಿ, ಅವ್ರು ಯಾರು, ಅವ್ರು ಏನಾಗ್ಬೇಕು ನಿಮ್ಗೆ? ಅವ್ರು ವಿಜಯಲಕ್ಷ್ಮಣ್ ಅವ್ರು ನಮ್ ಸಂಬಂಧಿಕರು. ಅವ್ರು ಯಾರ್ರಿಪ್ಪ? ಅವರು ನಮ್ ಸಂಬಂಧಿಕರು. ಹ್ಮ್, ಸಂಬಂಧಿಕರು. ಏನ್ ಮಾಡ್ತಾರ್ರಿ ಅವರು? ಆಯುರ್ವೇದ ಕೆಲಸ ಮಾಡ್ತಾರೆ. ಹೋ 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 ಹೋ, ಹೌದನ್ರಿಪ್ಪ. ಅವರು ಯಾರು ಅಂತಂದ್ರಿ, ಇನ್ನೇಮ್ ಹೇಳ್ರಿ. ನಮ್ ಸಂಬಂಧಿಕರು ಅವರು. ಅಲ್ರಿ, ಆ ಲೇಡಿ ಅವರು ಮಾತಾಡಿರೋ ವಿಡಿಯೋ ರಿಲೀಸ್ ಆಗೈತಲ್ಲ, ಅವರೆಲ್ಲ ಮಾತಾಡಿದ್ದು ನಿಜ ಅನ್ರಿಪ್ಪ? ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇದು ಎಲ್ಲ ಬೋಗಸ್ ಅವರು ಸುಳ್ಳು ಹೇಳೋದು. ಅಲ್ರಿಪ್ಪ, ನಿಮ್ ಸಂಬಂಧಿಕರವರು ಅಂತಂದ್ಮೇಲೆ ಅವ್ರ ಹೆಂಗ್ ಸುಳ್ಳು ಹೇಳ್ತಾರ? ಸುಳ್ಳು ಹೇಳ್ತಾರ ಅವರು? ಹಂಗಿದ್ರೆ ವಿಡಿಯೋದಾಗಿರೋದೆಲ್ಲ ಸುಳ್ಳು ಅಂತಂತೀರಿ. ಅದಕ್ಕೆ ಎಲ್ಲ ಸುಳ್ಳು ಐತಿ, ಬೋಗಸ್ ಅದು. ಹ್ಮ್, ನೀವು ಏನೂ ತಪ್ಪು ಮಾಡಿಲ್ಲ ಅಂತಂತೀರ ಹಂಗಾರ? ಯಾವ್ದೇ ತಿರುಗಿ, ಯಾಕಂದ್ರೆ ನಾನೇನು ಪ್ರೆಸ್ ಯಾಕೆ ಬರ್ತೀನಿ? ಅಲ್ರಿ, ಮತ್ತೆ ಆ ಲೇಡಿ ವಿಡಿಯೋ ಮಾತಾಡಿದ್ದು ರಿಲೀಸ್ ಆದ್ಮೇಲೆ ನೀವು ನಾಪತ್ತೆ ಆಗಿದ್ರಂತೆ, ಎಲ್ಲೂ ಹೋಗಿದ್ರಿ? ನಾಪತ್ತೆ ಆಗಿರ್ಲಿಲ್ಲ. ಮತ್ತೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಫೋನು ಸ್ವಿಚ್ ಆಫ್ ಮಾಡೋಣ, ಫೋನ್ ನೋಡ್ರಿ, ಕಂಟಿನ್ಯೂ ಐತೆ. ಹೌದನ್ರಿಪ್ಪ,
ಹಂಗಿದ್ರೆ ನಾನು ಕಾಲ್ ಮಾಡಿದಾಗ ನಿಮ್ಮ ಬ್ಯಾಟ್ರಿ ಚಾರ್ಜ್ ಕಮ್ಮಿ ಆಗುತ್ತೆ ಅನ್ಸುತ್ತೆ, ಈಗ ಚಾರ್ಜ್ ಆಗಿರ್ಬೇಕು ಬಿಡ್ರಿ ಹಂಗಾರೆ. ಅಲ್ರಿಪ್ಪ ಇನ್ನೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ನಾನು ನಿಮ್ಮನ್ನು ಕೇಳಾಕತ್ತೀನಿ, ನಿಜ ಹೇಳ್ರಿ, ವಿಡಿಯೋದಾಗ ಹೆಣ್ಮಗಳು ಮಾತಾಡಿದ್ದೆಲ್ಲ ಸುಳ್ಳೋ ನಿಜನೋ ಹೇಳ್ರಿ. ಅದು ಸುಳ್ಳು, ಅದೆಲ್ಲ ಸುಳ್ಳು. ಹಂಗಿದ್ರೆ ಅದೆಲ್ಲ ಏನಂತೀರಿ ನೀವು? ಅದೆಲ್ಲ ಅವ್ರವ್ರ ಸೃಷ್ಟಿ ಮಾಡಿದ್ದಿರ್ಬೇಕು ಅಂತ ಅನ್ಸುತ್ತೆ. ಹ್ಞೂ, ಸೃಷ್ಟಿ ಮಾಡಿದ್ದು ಯಾರು ಸೃಷ್ಟಿ ಮಾಡ್ತಾರ್ರಿಪ್ಪ ಇದನ್ನೆಲ್ಲ? ಯಾಕಾಗಿ ಮಾಡ್ತಾರ್ರಿಪ್ಪ? ಅವ ಯಾವ ಇವಾಗ ನಾನು ಯಾರು ಆರ್ ಟಿ ಐ ಕಾರ್ಯಕರ್ತ ರಾಜಶೇಖರ ಅವನ ಗೊತ್ತೂ ಇಲ್ಲ. ಹ್ಞೂ, ಅವ್ರನ್ನ ನೀವು ಯಾರು ಅಂತ ನೋಡೇ ಇಲ್ಲ ಇಲ್ಲಿ ಗಂಟ. ಅವ ಯಾರು ಅನ್ನೋದು ನೋಡಲ್ಲ ನೀವು, ಟಿವಿ ಒಳಗೆ ಫೋಟೋ ನೋಡಿದ ಮೇಲೆ ಗೊತ್ತಾನ. ಅಲ್ರಿಪ್ಪ ನೀವು ಇಷ್ಟೆಲ್ಲ ಧೈರ್ಯವಾಗಿ ಹೇಳಿದ್ರಿ, ಓಕೆ. ಈಗ ವಿಷಯ ಏನ್ರಿಪ್ಪ ಅಂತಂದ್ರೆ, ಆ ಕಾರ್ಯಕರ್ತನ ಹತ್ರ ಇನ್ನೊಂದು ಭಯಾನಕವಾದ ನಿಮ್ ಸಿ ಡಿ ಐತಂತೆ. ಹೋ, ಹಂಗಂತೀರನ್ರಿಪ್ಪ? ಹಂಗಿದ್ರೆ ಸಿ ಡಿ ರಿಲೀಸ್ ಮಾಡಿದ್ರೆ ಏನು ತಕರಾರು ಇಲ್ಲ ನಿಮ್ದು? ಅಂದೇನ್ ತಕರಾರೈತೆ? ಏನು ತಕರಾರು ಇಲ್ಲ ಅಂದ್ರೆ ಮತ್ತೆ ಹಾಕ್ತಾರಿ ಫ ರಿಲೀಸ್ ಮಾಡೇ ಬಿಡ್ತೇವೆ ನೋಡಿ ಬಿಡ್ರಿ. ಫ ರಾಸಲಿಲ್ಲ ನಿಮ್ದ? ಚಪಲ 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 ನಮ್ಮ ಲೈಫ್ ಚಂಚಲ, ಚಪಲ 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 ವಾಲ್ಡೇದಲ್ಲೂ ಹಂಬಲ. ನಾನು ವಯಸ್ಸಾಗತ್ತೆ, ಮಕ್ಕಳು ಬಿಡಕ್ಕಾಗತ್ತೆ ಯಾರು ಮಕ್ಕಳು ಮಕ್ಕೊಂಡಿರ್ತೀವಿ. ಕನಸಿಗೆ ಕೊನೆಗಿರಂದು ಬಾಡಿ ಬಾಡಿರಬಹುದು, ಮನಸ್ಸಿಗೆ ಸುಖಿರದು. ಹ್ಮ್, ನೋಡಿದ್ರೇನ್ರಿಪ್ಪ ನಾನು ವಯಸ್ಸಾಗತ್ತೆ ಮಕ್ಕಳು ಬಿಡಕ್ಕಾಗತ್ತೆ ಯಾರು? ಏನ್ರಿಪ್ಪ ಏನಂದ್ರೆ ಇನ್ನೊಮ್ಮೆ ಹೇಳ್ರಿ. ನಾನು ವಯಸ್ಸಾಗತ್ತೆ ಮಕ್ಕಳು ಬಿಡಕ್ಕಾಗತ್ತೆ ಯಾರು ಮಕ್ಕಳು ಮಕ್ಕೊಂಡಿರ್ತೀವಿ. ರಸಿಕಾ ರಸಿಕಾ ಬಲು ಏನ್ರಿಪ್ಪ ಮೇಟಿ ಅವರೇ ಅಂತಂದ್ರೆ ಈ ಮಾತಿಗೆ ಸಿಕ್ಕಾಬಟ್ಟೆ ಜಬರ್ದಸ್ತಾಗಿರೋ ಕೌಂಟರ್ ಕೊಡ್ಬೇಕು ಅಂತ ಅನ್ಕೊಂತೇನೆ ನಾನು. ಆದ್ರೆ ನಮಗೆ ಸೆನ್ಸಾರ್ ಐತ್ರಿಪ್ಪ, ಹಿಂಗಾಗಿ ಅದನ್ನ ಕೊಡಕ್ ಆಗಲ್ಲ. ಈ ಕೊನೆಯದಾಗಿ ನೀವು ಒಂದ್ ಮಾತು ಹೇಳಿ ಸಮಾಪ್ತಿ ಮಾಡ್ಬಿಡ್ರಿ. ನಾನು ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀನಿ, ಎಲ್ಲ ಮಾಧ್ಯಮದವ್ರಿಗೆ ತಿರುಗಮರಿಗೆ ಹಾಕೋದ್ರೆ ಏನೋ ಅರ್ಥ ಇಲ್ಲ ಅದ್ರಾಗ, ತಿರುಗಮರಿಗೆ ಹಾಕೋದ್ರೆ ಏನೋ ಅರ್ಥ ಇಲ್ಲ ಅದ್ರಾಗ. ಹ್ಮ್, ಆಯ್ತು ಬಿಡ್ರಿಪ್ಪ, ಇನ್ನೇನು ಮನೆಗೆ ಹೋಗ್ಬಿಟ್ರಲ್ಲ ನೀವು, ಇನ್ನು ನಿಮ್ಮ ಬಗ್ಗೆ ನಾವು ಯಾಕ್ರಿಪ್ಪ ಮಾತಾಡಕ್ ಹೋಗೋಣ? ಆದ್ರೆ ದಯವಿಟ್ಟು ಇನ್ನೇ ಇಂಥದ್ದು ರಿಪೀಟ್ ಮಾಡಕ್ ಹೋಗ್ಬೇಡ್ರಿಪ್ಪ, ರಿಪೀಟ್ ಮಾಡಿದ್ರೆ ಮತ್ತೆ ನಾವು ಮಾತಾಡಕ್ಕೆ ಬೇಕಾಗತ್ತೆ. ಆಯ್ತ್ರಿಪ್ಪ, ಒಳ್ಳೇದಾಗಲಿ ನಿಮಗೆ. ಹ್ಮ್, ಓಕೆ ಜನಗಳೇ, ಇದಿಷ್ಟು ಆಯ್ತು ನೋಡ್ರಿಪ್ಪ ಮೂರ್ನಾಲ್ಕು ದಿನದಲ್ಲಿ.